ಸಪ್ಲಿಮೆಂಟ್ರಿ ಟೈಮ್ಟೇಬಲ್ ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ, ಆ ಟೈಮ್ಟೇಬಲ್ ಈಗ ಅನೌನ್ಸ್ ಆಗಿದೆ. ನಿಮ್ಮ ಭವಿಷ್ಯ ವೇಸ್ಟ್ ಆಗಬಾರ್ದು. ಒಂದು ವರ್ಷ ಅಂದರೆ ಈಗ ಸಪ್ಲಿಮೆಂಟ್ರಿನಲ್ಲಿ ನಿಯರ್ಲಿ 20 to 25 ಡೇಸ್ ಆರ್ ನಿಯರ್ಲಿ 1 ಮಂತ್ ಇದೆ. ಈ 1 ಮಂತ್ ಟೈಮನ್ನು ಯೂಸ್ ಮಾಡಿಕೊಂಡು ಪಾಸ್ ಆದರೆ ನೆಕ್ಸ್ಟ್ ನೀವು ಹೈಯರ್ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ರೈಟ್, ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟ್ರಿ ಟೈಮ್ಟೇಬಲ್ ಕೊನೆಗೂ ಅನೌನ್ಸ್ಮೆಂಟ್ ಆಗಿದೆ. ಈ ಮಂತಲ್ಲೇ ಅಂದರೆ ಮೇ ತಿಂಗಳಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಯೂಶ್ವಲಿ ಜೂನ್ ತಿಂಗಳಿಂದ ಶುರುವಾಗುತ್ತೆ ಅಂತ ಅಂದ್ಕೊಂಡಿದ್ರು. ವಿದ್ಯಾರ್ಥಿಗಳು ಅಷ್ಟೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದಂತ ಕಾಣಿಸುತ್ತೆ. ಬಟ್ ಈಗ ಸರ್ಕಾರ ಟೈಮ್ಟೇಬಲ್ನ ಅನೌನ್ಸ್ ಮಾಡಿದೆ. ಸೊ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಈ ತಿಂಗಳು ಅಂದರೆ ಮೇ 22ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಜೂನ್ 6ಗೆ ಮುಗಿತಾ ಇದೆ. ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಟೈಮ್ಟೇಬಲ್ನ ನೀವು ವೀಕ್ಷಣೆ ಮಾಡಬೇಕು ಅನ್ನಂಗಿದ್ರೆ ksab.karnataka.gov.in ವಿಸಿಟ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ರೈಟ್, ಟೈಮ್ಟೇಬಲ್ ಈ ರೀತಿ ಇದೆ. ಸೊ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟ್ರಿ 2023 ಎಕ್ಸಾಮ್ಸ್ ಸ್ಟಾರ್ಟ್ ಫ್ರಮ್ ಮೇ 22nd. ಸಿ ಇ ಟಿ ಎಕ್ಸಾಮ್ಸ್ 20 ಮತ್ತು 21 ಮುಗಿಯುತ್ತೆ. 22nd ಮೇಯಿಂದ ಸಪ್ಲಿಮೆಂಟ್ರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟು ಕನ್ನಡ ಇದೆ, ಇದಾದ ಮೇಲೆ 23 ಕೆಮಿಸ್ಟ್ರಿ ಇದೆ, ನೆಕ್ಸ್ಟು 24 ಇಂಗ್ಲೀಷ್ ಇದೆ, 25 ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇದೆ, 26th ಹಿಸ್ಟ್ರಿ ಸ್ಟ್ಯಾಟ್ಸ್ ಇದೆ, 27 ಹಿಂದಿ, 29 ಫಿಸಿಕ್ಸ್, 30 ಅಕೌಂಟೆನ್ಸಿ ಎಜುಕೇಷನ್ ಹೋಮ್ ಸೈನ್ಸ್, 31st ಪೊಲಿಟಿಕಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಇದೆ. ಹಾಗೆ 1st June ಬಿಸ್ನೆಸ್ ಸ್ಟಡೀಸ್ ಇದೆ, 2nd June ಎಕನಾಮಿಕ್ಸ್ ಬಯಾಲಜಿ. ಇದಿಷ್ಟೇ ಇವತ್ತಿನ ಮಾಹಿತಿ. ಕೊನೆಗೂ ಸಪ್ಲಿಮೆಂಟ್ರಿ ಟೈಮ್ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ. ಆಲ್ ದಿ ಬೆಸ್ಟ್ ಫಾರ್ ಸ್ಟೂಡೆಂಟ್ಸ್.